ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕುಂದಾಪುರ ತಾಲೂಕಿನ ಬಿತ್ಕಲ್ಕಟ್ಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕೊಳಂಕಲ್ ಗಣಪತಿ ವಿಸ್ಮಯ ಮೂಡಿಸುವ ಕ್ಷೇತ್ರ ಎಂದು ಭತ್ತದ ಬಂಡೆಯ ಮೇಲಣ ಕೊಳದಲ್ಲಿ ಐಕ್ಯವಾಗಿರುವ ಇಲ್ಲಿನ ಗಣಪತಿ ಇಷ್ಟಾರ್ಥ ಸಿದ್ಧಿಸುವನು ಎಂಬ ಪ್ರತೀತಿ ಇದೆ. ಬೃಹತ್ ಬಂಡೆಯಲ್ಲಿ ಇಲ್ಲಿ ಗಣಪತಿ ಉದ್ಭವಿಸಿದ್ದಾನೆ ಎಂಬ ನಂಬಿಕೆ ಭಕ್ತರದು. ಕಡು ಬೇಸಿಗೆಯಲ್ಲಿಯೂ ಇಲ್ಲಿನ ಬೃಹತ್ ಬಂಡೆಯ ಮೇಲಿನ ಕೊಳ ಬತ್ತದೇ ಇರುವುದು ವಿಶೇಷ. ಕುಂದಾಪುರದಿಂದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಸನ್ನಿಧಿಯ ವಠಾರ ಪ್ರಕೃತಿಯ ರಮ್ಯತೆಗೆ ಖ್ಯಾತಿವೆತ್ತಿದೆ. ಬಿಸಿಲ ಬೇಗೆಗೆ ಎಲ್ಲೆಡೆ ನೀರಿನ ಅಭಾವ ಎದುರಾಗಿದೆ. ಕೆರೆ ಕೊಳ ಬತ್ತಿ ಬಸವಳಿದು ಹೋಗಿದೆ. ಆದರೆ ಇಲ್ಲಿ ಶಿಲೆಯಲ್ಲಿ ನೀರು ತುಂಬಿ ತುಳುಕುತ್ತಿದೆ. ಕಡು ಬೇಸಿಗೆಯಲ್ಲಿಯೂ ಕೊಳಂಕಲ್ ಮಹಾಗಣಪತಿ ದೇವಸ್ಥಾನದ ಕೊಳದಲ್ಲಿ ನೀರು ತುಂಬಿ ತುಳುಕುತ್ತಿದೆ. ಇದು ಎಂದಿಗೂ ಬತ್ತದ ಕೊಳ ಎಂಬ ನಂಬಿಕೆ ಜನರಲ್ಲಿದೆ. ಇನ್ನು ಪ್ರಕೃತಿಯ ವಿಸ್ಮಯ. ಕೊಳಲ್ಕಲ್ ಮಹಾಗಣಪತಿ ದೇಗುಲ ಪ್ರಾಕೃತಿಕವಾದುದು. ಶಿಲಾ ಪರ್ವತದಲ್ಲಿ ಗಣಪತಿಯ ಸನ್ನಿಧಿ ಇದೆ. ಎದುರಿಗೆ ಶಿಲೆಯಿಂದಲೇ ರೂಪಿತ ಕೊಳವಿದೆ. ಕಲ್ಲಿನ ಕೊಳದಲ್ಲಿರುವ ದೇವರ ಸನ್ನಿಧಿಯಿಂದಾಗಿ ಕೊಳಲ್ಕಲ್ ಗಣಪತಿ ಎಂಬ ಹೆಸರು ಬಂದಿದೆ. ಪುರಾಣ ಪ್ರಸಿದ್ಧಿ ಪಡೆದುಕೊಂಡಿರುವ ಕ್ಷೇತ್ರ ಪ್ರಾಕೃತಿಕವಾಗಿ ರೂಪುಗೊಂಡಿರುವ ಕಾರಣಕ್ಕೆ ವಿಸ್ಮಯ ಮೂಡಿಸುತ್ತದೆ. ಎಂದು ಭತ್ತದ ಕೊಳ ಅಂದಾಜು 20 ಅಡಿ ಎತ್ತರದ ಶಿಲಾಪರ್ವತದ ನಡುವಿನಲ್ಲಿ ಕೊಳವಿದೆ. ಇಲ್ಲಿ ನೀರು ಒಂದೊಮ್ಮೆ ಕಡಿಮೆಯಾದಲ್ಲಿ ಗಣಪತಿಗೆ ಅಭಿಷೇಕ ಮಾಡುವ ಸಂಪ್ರದಾಯವಿದೆ. ಕೊಳಲ್ಕಲ್ ಪರಿಸರದ ಪ್ರತಿ ಮನೆಯ ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಹವನ ನಡೆಸಿದಾಗ ವರ್ಷಾಧಾರೆ ಆಗಿ ಕೊಳ ತುಂಬುವ ಪರಿಪಾಠ ಈಗಲೂ ನಡೆದುಕೊಂಡು ಬಂದಿದೆ. ಕೊಳದ ನೀರು ಪವಿತ್ರವಾದುದು, ದೇವರ ಅಭಿಷೇಕಕ್ಕೆ ಮಾತ್ರ ಸೀಮಿತವಾಗಿರುವುದು. ಮರಮಟ್ಟುಗಳಿಲ್ಲದ ಬಿರು ಬಿಸಿಲಿನಲ್ಲಿಯೂ ಕೊಳ ತುಂಬಿಕೊಂಡಿದೆ. ನೀವೆಲ್ಲಾದರೂ ಕುಂದಾಪುರಕ್ಕೆ ಭೇಟಿ ಕೊಟ್ಟರೆ ಈ ಅಭೂತಪೂರ್ವ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಮರೆಯದಿರಿ, ಕುಂದಾಪುರದಿಂದ 15 ಕಿಲೋಮೀಟರ್, ಬಿತ್ಕಲ್ಕಟ್ಟೆಯಿಂದ ಕೇವಲ 5 ಕಿಲೋಮೀಟರ್. ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.